ಬ್ರೇಕ್ನಂತ ನೇರ ಮಾತು ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಸರ್, ಕಾಗೋಡು ತಿಮ್ಮಪ್ಪ ಒಬ್ಬ ಅತೃಪ್ತ ರಾಜಕಾರಣಿ ಅನ್ನೋ ಮಾತು ಕೂಡ ಚಾಲ್ತಿಗೆ ಬಂದ್ಬಿಟ್ಟಿದೆ. ಅತೃಪ್ತ ನೀವು ಒಪ್ತೀರಾ ಅದನ್ನ? ನೋ, ಜೀವನದಾಗ ಎಂದೂ ನಾನು ಒಪ್ಪಿಲ್ಲ. ನಾನು ಸೋತೋತ್ ಯಾರೂ ಸೋತಿಲ್ಲ. ಆದರೆ ರಾಜಕಾರಣವನ್ನ ನಾನು ಎಂದೂ ಬಿಟ್ಟು ಹೋದವನಲ್ಲ. ಆ ಹೋರಾಟದ ಮುಖಾಂತರ ಜೀವಂತವಾಗಿ ಉಳಿದಿದ್ದೇನೆ. ಅತೃಪ್ತ ನನಗೆ ಸಾಧ್ಯವೇ ಇಲ್ಲ. ಸರ್, ನೀವೆಲ್ಲ ಒಂದು ಕಡೆ ರಾಜ್ಯ ಸಚಿವ ಸಂಪುಟವನ್ನ ಸೇರ್ಬೇಕು ಅನ್ನೋ ಹಂಬಲ ಇಟ್ಕೊಂಡಿದ್ರಿ. ನೋ ನೋ, ಅದು ಸಾಧ್ಯ ಆಗ್ಲಿಲ್ಲ ಅನ್ನೋ ಕಾರಣಕ್ಕೆ ಅಸಮಾಧಾನಗೊಂಡಿದ್ರಿ ಅನ್ನೋ ಮಾತಿದೆ. ನಾನು ಆ ಆಸೆ ಪಟ್ಟವನು ಅಲ್ಲ, ಅದಕ್ಕೋಸ್ಕರ ಬಂದವನು ಅಲ್ಲ. ನಾನು ವಿಶೇಷವಾಗಿ ಈ ಸಾರಿ ಚುನಾವಣೆ ನಿಂತು ಬಂದದ್ದು ಸೋತು ಮನೆ ಸೇರಬಾರ್ದು ಅನ್ನೋ ಒಂದು ಇಚ್ಛೆ ಇಟ್ಕೊಂಡವನು. ಅರಣ್ಯ ಕಾಯ್ದೆಯಡಿ ರೈತರಿಗೆ ಬಡವರಿಗೆ ನ್ಯಾಯ ದೊರಕಿಸ್ಕೊಡ್ಬೇಕು, ಇದು ನನ್ನ ಜೀವನದ ಕೊನೆಯ ಹೋರಾಟ ಅಂತ ತಾವು ಚುನಾವಣೆ ಪ್ರಚಾರ ಸಂದರ್ಭದಲ್ಲಿ ಘೋಷಿಸಿದ್ರಿ. ಹೌದು, ಅರಣ್ಯ ರೋಧನ ಆಗೋಯ್ತಾ ಇದೆ. ಅದನ್ನು ಘೋಷಿಸಿದ್ದು ಹೌದು. ಆ ನಿಟ್ಟಿನಲ್ಲಿ ಇವತ್ತು ಕೆಲಸನೂ ಮಾಡ್ತಾ ಇದ್ದೀನಿ. ಈಗ ಎರಡೂವರೆ ವರ್ಷ ಆಗಿದೆ. ಈ ಸರ್ಕಾರದಿಂದಲೂ ಕೂಡ ಅದು ಆಗಿಲ್ಲ. ಆದರೂ ಕೂಡ ನಾವು ಸದನದಲ್ಲಿ ಹೊರಗೆ ಮಾಡಿದ ಒತ್ತಾಯ ಹಿನ್ನೆಲೆಯಲ್ಲಿ ಸರ್ಕಾರ ಡಿಸೆಂಬರ್ ಒಳಗೆ ಪೂರೈಸಬೇಕು ಅಂತ ಆಜ್ಞೆ ಹೊರಡಿಸಿದೆ. ಆದರೆ ನಾನು 4-5 ಜಿಲ್ಲೆಗೆ ಹೋಗಂದಮೇಲೆ ಏನೂ ಕೆಲಸ ಆಗಿಲ್ಲ. ಅದನ್ನೇ ಮೊನ್ನೆ ಮುಖ್ಯಮಂತ್ರಿಗಳಿಗೆ ಬಂದು ಮತ್ತೊಂದು 6 ಮುಂದುವರಿಸಬೇಕಾದಂಥ ಅಗತ್ಯ ಇದೆ. ಈ ಚುನಾವಣೆ ಪ್ರಕ್ರಿಯೆ ಬೇರೆ ಬಂದಿದ್ದಾವೆ, ಹಾಗಾಗಿದೆ. ದುರಂತ ಏನಂದರೆ ಹಿಂದಿನ ಸರ್ಕಾರ ಏನು ತಪ್ಪು ಮಾಡಿದೆ ಅದೇ ಕೆಲಸವನ್ನು ಇವರು ಮಾಡ್ತಾ ಇದೆ. ಅದಕ್ಕೆ ಮುಖ್ಯಮಂತ್ರಿಗೆ ಹೇಳಿದ್ದೇನೆ, ಅವರಿಗೆ ನಾನು ಸಾಗರಕ್ಕೆ ಬಂದಂಥ ಸಂದರ್ಭದಲ್ಲಿ ನಿಮಗೆ ಪಾದಕ್ಕೆ ನಮಸ್ಕಾರ ಮಾಡ್ತೇನೆ, ದಯವಿಟ್ಟು ಇದು ಮಾಡ್ಕೊಳ್ಳಿ. ಸರಳವಾಗಿದೆ, ಅಧಿಕಾರಿಗಳಿಗೆ ಕಣ್ಣು ಬಿಟ್ಟು ನೋಡೋಕ್ಕೂ ತಯಾರಿಲ್ಲ. ಕಾರಣ ಏನಂದರೆ ಮಂತ್ರಿ ಆದಂಥವರು, ಆಡಳಿತ ಇದ್ದವರು, ಅದ್ರ ಮೇಲೆ ಯಾರು ಜವಾಬ್ದಾರಿ, ಅವರು ಇದ್ರ ಬಗ್ಗೆ ಇಚ್ಛಾಶಕ್ತಿನೇ ಇಲ್ಲ. ಸಮಾಜ ಕಲ್ಯಾಣ ಸಚಿವರು ಚಿತ್ರದುರ್ಗರ ಬಂದಿದ್ರು ಒಂದು ಶಿರ್ಸಿ ಒಳ ಸಭೆಗೆ. ಅವತ್ತೊಂದು 1,000 ರೆಡಿ ಆಗಿದ್ದಾವೆ, ಅಲ್ಲಿರೋ ಡಿ ಸಿನೇ ಸಭೆ ಕರೀತಲ್ಲ ಅಂತ ಹೇಳ್ತಾರೆ. ನಾನು ಮುಖ್ಯಮಂತ್ರಿ ಕಂಡು ನೀವು ಅಲ್ಲಿಗೆ ಹೋಗ್ತಿದ್ದೀರಿ ಅಂತೆ, ನೀವು ದಯವಿಟ್ಟು ನಿಮ್ಮ ಕೈಯಿಂದ ಹಂಚಿ ಬರ್ರಿ ಅಂದೆ. ಅಟೋದಕ್ಕೆ ಕ್ಯಾನ್ಸಲ್ ಆಯಿತು. ಹೀಗಾಗಿದೆ, ಮೊನ್ನೆ ಮುಖ್ಯಮಂತ್ರಿಗೆ ಬರೆದು ಯಾವ ಜಿಲ್ಲಾ, ಕಾರವಾರ ಜಿಲ್ಲಾಧಿಕಾರಿಗಳು, ಚಿತ್ರದುರ್ಗ ಜಿಲ್ಲಾಧಿಕಾರಿಗಳು, ಹೀಗೆ 4-5 ಎಲ್ಲ ಕೊಟ್ಟು ನನಗೆ ಎಲ್ಲೆಲ್ಲಿ ಬಂದಿದ್ದಾವೆ ಕೊಟ್ಟಿದ್ದೀನಿ. ಆದ್ದರಿಂದ ಅಧಿಕಾರಿಗಳಿಗೆ ಇದರ ಬಗ್ಗೆ ಇಚ್ಛಾಶಕ್ತಿ ಬಂದಿಲ್ಲ. ಇದರ ಹಿನ್ನೆಲೆಯಲ್ಲಿ ನಾನು ಶಿವಮೊಗ್ಗದಲ್ಲಿ ಒಂದು ಹೊಸ ಪ್ರಯತ್ನ ಮಾಡಿ ಕಾರ್ಯಾಗಾರವನ್ನು ಮಾಡಿ ಒಂದು ಟೈಮ್ ಟೇಬಲ್ ಹಾಕಿದ್ದೀನಿ ಯಾವ ಅರ್ಜಿಗೆ ಹೋಗ್ಬೇಕು. ಅಧಿಕಾರಕ್ಕೆ ಈ ಸರ್ಕಾರ ಅಸ್ತಿತ್ವಕ್ಕೆ ಬಂದ ದಿನದಿಂದ ಹೇಳ್ತಾ ಇದ್ದೀರಿ ಸರ್, ತಮ್ಮ ಮಾತಿಗೆ ಒಂದು ಕಿಮ್ಮತ್ತಿಲ್ಲ. ಈ ಸರ್ಕಾರ ಜೀವಂತ ಇದೆ ಅಂತ ಈಗ ಹೇಳೋದಿಲ್ಲ. ಸದ್ಯ ಬದುಕಿರೋದ್ರಿಂದ ಬದುಕಿರಲಿ ಅಂತ ಹೇಳ್ತೀನಿ. ಇವರಿಗೆಲ್ಲ ಯಾಕೆ ಬರಲಿಲ್ಲ ಅಂದರೆ ಅಂಥ ಹೋರಾಟದಿಂದ ಸಮಸ್ಯೆಯ ಮಧ್ಯದಲ್ಲಿ ಹೊರಗೆ ಬಂದಂಥ ರಾಜಕಾರಣಿಗಳಲ್ಲ. ಹಾಗಾಗಿ ಇದನ್ನು ಅವರು ಆತ್ಮಪೂರ್ವಕವಾಗಿ ಸ್ವೀಕರಿಸಿ ಅದನ್ನು ಒಂದು ಚಾಲೆಂಜ್ ಅಂತ ತಗೊಂಡು ಕಾರ್ಯಗತ ಮಾಡುವಂಥ ಇಚ್ಛಾಶಕ್ತಿ ಇಲ್ಲ. ಸರ್, ನಿಜ ಹೇಳಿ, ಬೆಳಗಾವಿ ಅಧಿವೇಶನ ನಡೆದ್ಬಿಟ್ರೆ ಉತ್ತರ ಕರ್ನಾಟಕ ಭಾಗದ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಸಿಕ್ಕೋಯ್ತಾ? ಇಲ್ಲ ಇಲ್ಲ, ಚರ್ಚೆ ಆಗೋದು ಸಮಸ್ಯೆಯನ್ನು ಎತ್ತಿ ತೋರಿಸೋದಕ್ಕೆ. ಎತ್ತಿ ತೋರಿಸಿದ ಮೇಲೆ ಕೆಲವು ಆಗುವಂಥ ಕೆಲಸವನ್ನು ತಕ್ಷಣವೂ ಮಾಡಬೇಕು, ಆನಂತರದಲ್ಲಿ ಕಾರ್ಯಕ್ರಮ ರೂಪಿಸಿ ತದನಂತರ ಮಾಡಬೇಕು. ಒಟ್ಟಿನ ಮೇಲೆ ರಾಜ್ಯದ ಅಭಿವೃದ್ಧಿ ಆಗಬೇಕು. ಅದು ಆ ಭಾಗ ಈ ಭಾಗ ಅಂತ ಅಲ್ಲ, ಅಲ್ಲಿ ಭಾಳ ಉಳಿದಿದ್ದು ಇನ್ನೊಂದು ಕಡೆ ಇನ್ನೊಂದು ಉಳಿದಿದೆ. ಸರ್, ವಾಸ್ತವವಾಗಿ ಅಲ್ಲಿ ಸುವರ್ಣಸೌಧ ಕಟ್ಟಿದ್ದೇ ಒಂದು ಪ್ರತ್ಯೇಕತೆಯ ಕೂಗಿಗೆ ಶಾಶ್ವತವಾದ ತೆರೆ ಹೇಳಬೇಕು. ಇಲ್ಲ ಅಂತ ಆ ಥರ ಭಾವನೆ ಇಟ್ಕೋಬಾರ್ದು. ನಾನು ಇಟ್ಕೊಂಡಿಲ್ಲ. ಅಲ್ಲಿ ಒಂದು ಆ ಭಾಗದಿಂದ ಕಟ್ಟಿದ್ದಾರೆ, ಕಟ್ಟಿದ ಮೇಲೆ ಅದರ ಸೌಲಭ್ಯ ಜನರಿಗೆ ಸಿಗಬೇಕು, ಚರ್ಚೆ ಆಗಬೇಕು, ಜನರಿಗೆ ವಿಶ್ವಾಸ ನಂಬಿಕೆ ಬರಬೇಕು. ಅದನ್ನೇ ಹೋದ ಸರಿ ಮಾಡಿದ್ದೆ, ಈ ಸರಿನೂ ಅಲ್ಲೊಂದು ಅವಕಾಶ ಮಾಡಿಕೊಡ್ರಪ್ಪ ಅಂತ ಮುಖ್ಯಮಂತ್ರಿಗಳಿಗೆ ಕೇಳಿದೆ ನಾನು. ಸರ್, ಹಿಂದಿನ ಅವಧಿಗೆ ಹೋಲಿಸಿದರೆ ಈ ಸರಿ ಹೆಚ್ಚು ದಿನ ಕಲಾಪ ನಡೆದಿದೆ. ಆದರೆ ಗುಣಮಟ್ಟದ ಬಗ್ಗೆ ತಮಗೆ ಸಮಾಧಾನ, ತೃಪ್ತಿ ಇದೆಯಾ? ನನ್ನ ಹಿಂದಿನ ಸರ್ಕಾರಗಳು ಇದ್ದಾಗಲೇ ತೀರ್ಮಾನ ಮಾಡಿದ್ದು ವರ್ಷದಲ್ಲಿ 60 ದಿವಸ ನಡೆಸಬೇಕು, ಒಬ್ಬರೂ ತಯಾರಿಲ್ಲ. ಈ ಸರಿನೂ ಒಂದು 2 ದಿವಸ ಆಗಿದೆ, 60 ದಿವಸ ಆಗ್ತದೆ. ಹೋದ ಸರಿ 7 ದಿವಸ ಆಗಲಿಲ್ಲ, ಹೇಳಿದೆ ಮರ 2 ದಿವಸ ಮಾಡಿ, ಅದಕ್ಕೂ ತಯಾರಿಲ್ಲ. ಹೀಗಾಯಿದೆ. ಇದಕ್ಕೆ ವಿರೋಧ ಪಕ್ಷದಲ್ಲಿಯೂ ಹೆಚ್ಚು ಆಸಕ್ತಿ ಇಲ್ಲ. ಆಡಳಿತ ಪಕ್ಷ ಎಷ್ಟು ಬೇಗ ಆಗ್ತದೆ ಅಷ್ಟು ಬೇಗ ಮಾಡಿ ಹೋಗೋಣ ಅಂತ ಅವ್ರು ತಯಾರಿರ್ತಾರೆ. ಸರ್, ಕಲಾಪ 60 ದಿನ ನಡೀಲಿ, 16 ದಿನ ನಡೀಲಿ, ಆಯ್ತಿದೆ. ಆಡಳಿತ ಮತ್ತು ಪ್ರತಿಪಕ್ಷ ಎರಡು ಕಡೆನೂ ಶಾಸಕರು ನಿರಾಸಕ್ತಿ ಇಲ್ಲ ಸರ್? ನಿರಾಸಕ್ತಿ ಆಯ್ತು. ಈಗ ಯಾಕಂತ ಹೇಳಿದ್ರೆ ಈ ಸರಿ ನಾನು ವಿಶೇಷವಾಗಿ ಈ ಬರ ಪರಿಸ್ಥಿತಿನ ಚರ್ಚೆ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟೆ. ಸುಮಾರು 4 ದಿವಸ ಇದು ಚರ್ಚೆ ಆಯಿತು. ಅದನ್ನು ಉತ್ತರ ತಗೊಳ್ಳೋದಕ್ಕೆ ಸಹನೆ ಇಲ್ಲ ಅಂತ ಹೇಳಿದ್ರೆ ಮತ್ತೆ ಯಾಕೆ ಚರ್ಚೆ ಆಗಬೇಕು? ಉತ್ತರ ಯಾಕೆ ತಯಾರಾಗಿ ಬರಬೇಕು? ಅದಕ್ಕೋಸ್ಕರ ನಾನು ವಿರೋಧ ಪಕ್ಷದವ್ರಿಗೆ ಹೇಳ್ತೀನಿ, ಆಡಳಿತವ್ರಿಗೆ ಹೇಳ್ತೀನಿ.
ಎತ್ತು ಏರಿ ಗೆಳೆದ್ರೆ ಕೋಣ ನೀರಿಗೆ ಎಳಿತು ಅಂತ ಸರ್ಕಾರ ಮತ್ತೆ ಸಚಿವಾಲಯದ ನಡುವೆ ಸಮನ್ವಯದ ಕೊರತೆ ಇಲ್ಲ ಅನ್ನೋ ಒಂದು ಮಾತಿದೆ, ನಿಜನಾ? ಈಗ ಸಮನ್ವಯ ಕೊರತೆ ಇದೆ, ಅದು ಆಡಳಿತ ನಡೆಸ್ತಕ್ಕಂಥವರು ಅಧಿಕಾರ ಸೂತ್ರವನ್ನು ಕೈಯಲ್ಲಿ ಇಟ್ಕೊಂಡವರು ಅದು ಮಾಡಿ ತೋರಿಸ್ಬೇಕು. ಸಮನ್ವಯ ಎಲ್ಲ ಇರುತ್ತೆ, ಮನಸ್ಸುಗಳೇ ಒಟ್ಟಾಗಬೇಕು. ನಾನೇ ಬೇಕೋ ಬೇಡೋ ಅನ್ನೋ ರೀತಿಯಲ್ಲಿ ನಡ್ಕೊಂಡ್ರೆ ಏನಾಗ್ತದೆ, ಇದಾಗ್ತದೆ. ಆ ಭಾವನೆ ಬರ್ಕೊಡೋದು, ಎಲ್ಲರೂ ತಪ್ಪಿದ್ರೆ ಸರಿಪಡಿಸಕಂತ ಕೆಲಸ ಆಗ್ಲೇ. ಇದು ಆರೋಪ ಅಂತ ಅಲ್ಲ ಸರ್, ಸರಿ ಸರಿ, ತಕರಾರು ಅಂತ ಇದೇ ಇದೆ. ಈಗಿಲ್ಲ ಅಂತ ಹೇಳೋದಲ್ಲ ಸದೇ, ಯಾಕಂದ್ರೆ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಪಾರದರ್ಶಕ ಆಡಳಿತ ಅಂತ. ಅನೇಕ ಸಂದರ್ಭದಲ್ಲಿ ನಾನೇ ಕೇಳಿದ್ದೀನಿ ಎಲ್ಲಿದೆ ಅದು ಅಂತ. ಯಾಕಂದರೆ ನನ್ನ ಸ್ವಂತ ಒಂದೊಂದು ಕಾಗದ ಜಿಲ್ಲೆಯಿಂದ ಇಲ್ಲಿಗೆ ಬರೋದು ತೀರ್ಮಾನ ಆಗಿದ್ರೆ 3 ತಿಂಗಳು 6 ತಿಂಗಳು ಹೇಳಿದರೆ ಇದು ಪಾರದರ್ಶಕನಾ ಅನ್ನೋದನ್ನು ನಾನು ಗುರುತಿಸಿದ್ದೀನಿ. ಮುಖ್ಯಮಂತ್ರಿಗಳು ಎದುರಿಗೆ ಇದನ್ನು ಹೇಳಿದ್ದೀನಿ, ಶಾಸನಸಭೆಗೆ ಹೇಳಿದ್ದೀನಿ. ಸರ್, ಎಲ್ಲೋ ಹಿರಿಯರಾದ ಕಾಗೋಡು ತಿಮ್ಮಪ್ಪ ಅವರು ಕೆಲವೇ ಕೆಲವು ಸಚಿವರನ್ನ ಟಾರ್ಗೆಟ್ ಮಾಡ್ತಾರೆ ಅಸೆಂಬ್ಲಿಲಿ, ಒಳಗೆ ಮತ್ತು ಹೊರಗೆ ಅವ್ರನ್ನ ಟೀಕೆ ಮಾಡ್ತಾರೆ ಅನ್ನೋ ಒಂದು ತಕರಾರು ನಿಮ್ಮಿರುತ್ತೆ. ಅದೆಲ್ಲ ಸುಳ್ಳು, ಸತ್ಯಕ್ಕೆ ದೂರವಾದಂಥ ಮಾತು. ನಾನು ಯಾವುದೋ ಒಂದು ವಿಷಯಕ್ಕೆ ಬಂದಾಗ, ಆ ವಿಷಯಕ್ಕೆ ಸಂಬಂಧಪಟ್ಟಂಥ ಮಂತ್ರಿಗಳು ಉತ್ತರ ಹೇಳುವಾಗ ಅಥವಾ ಅವರು ನಡ್ಕೊಳ್ಳೋ ರೀತಿಯಲ್ಲಿ ಸ್ವಲ್ಪ ಹೇಳ್ತೀನಿ. ಯಾಕೆಂದರೆ ಈಗ ಆರೋಗ್ಯ ಇಲಾಖೆ ಆರೋಗ್ಯದ ಆಸ್ಪತ್ರೆಗಳ ಆಸ್ಪತ್ರೆ ಡಾಕ್ಟ್ರ್ ಇಲ್ಲದೇ ಕೊಳಿತ ಬಿದ್ದಿದ್ದಾವೆ ಜನ, ಇವತ್ತು ಕೂಗ್ತಾ ಇದ್ದಾರೆ. 2.5 ವರ್ಷ ಆದರೆ ಇನ್ನೊಂದು ಆರ್ಡ್ರ್ ಆಗಲ್ಲ, ಅದಕ್ಕೆ ಅವರಿಗೆ ಕಟುವಾಗಿ ಹೇಳ್ತೀನಿ ಏನು ಮಾಡಿದೆ. ಈಗ ಒಂದು ರೂಪಕ್ಕೆ ಬಂದಿದೆ ಹೇಳಿ ಹೇಳಿದ ಮೇಲೆ ನೇಮಕ ಇವತ್ತು ಆಗಿದೆ. ಚೌಟಿ ಇಟ್ಕೊಂಡೇ ಕೆಲಸ ಮಾಡಬೇಕು, ಮಾಡಲೇಬೇಕು, ಬೇರೆ ಮಾರ್ಗ ಇಲ್ಲ. ಯಾಕಂದರೆ ಮನುಷ್ಯನಿಗೆ ಹೊತ್ತಂಥ ಜವಾಬ್ದಾರಿಯನ್ನು ಕಾರ್ಯರೂಪತನ ಇಚ್ಛಾಶಕ್ತಿ ಮನುಷ್ಯನಿಗೆ ಇರಬೇಕು. ಇದು ಹೇಳ್ಕೊಂಡು ಮಾಡೋದಲ್ಲ, ಬೇಸಿಕ್ ಎಲಿಮೆಂಟ್ರಿ ಥಿಂಗ್ಸ್ ಇದು. ಆಸ್ಪತ್ರೆ ಇದ್ದಾವೆ, ಆಸ್ಪತ್ರೆಗೆ ಡಾಕ್ಟರ್ ಹಾಕಬೇಕಾದಂಥ ಕೆಲಸ ಒಂದು ಸರ್ಕಾರದ್ದು. ಆ ಸರ್ಕಾರದ ಜವಾಬ್ದಾರಿ ಹೊತ್ತಂಥ ಮನುಷ್ಯ ಇಚ್ಛಾಶಕ್ತಿ ಪ್ರದರ್ಶನ 2.5 ವರ್ಷ ಬೇಕಾ? ಇದು ಹೇಳಬೇಕಾ ಬೇಡ? ವಿರೋಧ ಪಕ್ಷದವರಿಗೆ ಬೇಡ, ನಾನು ಹಾಗೆ ಸುಮ್ಮನೆ ಕೂತ್ಕೊಳ್ಳೋಕ್ಕಾಗುತ್ತಾ? ಅದಕ್ಕೋಸ್ಕರ ಇದನ್ನು ಕೆಲವರ ಬಗ್ಗೆ ಹೇಳ್ತೇನೆ. ಸರ್, ನಿಮ್ಮ ಜೊತೆ ಇನ್ನೊಂದಷ್ಟು ಮುಖ್ಯವಾದ ಪ್ರಶ್ನೆಗಳನ್ನ ಕೇಳೋದಿದೆ. ಈಗ ಒಂದು ವಿರಾಮ ತೆಗೆದುಕೊಂಡು ವಾಪಸ್ ಬರೋಣ. ಈಗ ಒಂದು ಬ್ರೇಕ್.